ಹೇಳಿ ಸಂತಾಪ ಸೂಚನೆ ಇದೆ. ಕರೆಕ್ಟ್ ಶರಣ್, ಸಂತಾಪ ಸೂಚನೆ ಇದೆ. ಸ್ವಲ್ಪ ಈ ಸದನದ ನಿಯಮಾವಳಿ ಮತ್ತು ಗೌರವ ಏನಂತ ತಾವು ದಯವಿಟ್ಟು ಓದಿ ನೂತನ ಶಾಸನ ಅರ್ಥ ಮಾಡಿಕೊಳ್ಳಿ. ಐದರಲ್ಲಿದೆ ನಿಮಗೆ ಇವತ್ತು 24 ಗಂಟೆ ಟೈಮ್, ಸಂಜೆ ತನಕ ಟೈಮ್ ಇದೆ ಎಲ್ಲ ವಿಚಾರ ಮೇಲೆತ್ತಲಿಕ್ಕೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಈ ರೀತಿಯ ಆ ಪೋಸ್ಟ್ನೆಲ್ಲ ಒಳಗೆ ತಕೊಂಡು ಬರೋದು ಇದು ನೂತನ ಶಾಸಕರಿಗೆ ಗೌರವ ತರುವಂಥ ವಿಚಾರ ಅಲ್ಲ. ಇದರ ನಿಮ್ಗೆ ಏನು ಪ್ರಚಾರ ಸಿಕ್ಕಿದ್ರು ಕೂಡ ನಿಮ್ಮೊಂದು ಒಂದು ಓಟು ಕೂಡ ಇದು ನಿಮಗೆ ಜಾಸ್ತಿ ಆಗೋದಿಲ್ಲ. ನಿಮಗೆ ಅದರಲ್ಲಿ ಗೌರವ ಕಮ್ಮಿ ಆಗದ ಹೊರತು ನಿಮಗೊಂದು ನ್ಯಾಯಪಾಲಿಸಿ ಓಟು ಕೂಡ ಜಾಸ್ತಿ ಆಗೋದಿಲ್ಲ. ಓಟಿನ ಲೆಕ್ಕಾಚಾರ ಇಟ್ಟುಕೊಂಡು ಪ್ರಚಾರದ ನೋಡಿ, ನಾನು ಕೂಡ ಶಾಸನಾಗಿ ಬಂದ ಹೇಳ್ತೇನೆ, ಓಟಿನ ಲೆಕ್ಕಾಚಾರ ಇಟ್ಟುಕೊಂಡು ಬಿಟ್ಟು ಪ್ರಚಾರ ಸಿಗ್ಬೇಕೆಂಬ ಲೆಕ್ಕಾಚಾರ ಹಾಕಿಕೊಂಡು ಇದೊಂದು ವಿಚಾರ ಬೇಡ ನಿಮ್ಗೆ. ಎಲ್ಲ ನೀವು ರೈಟಿಂಗ್ ಅಲ್ಲಿ ಕೊಡಿ, ನೀವು ರೈಟಿಂಗ್ ಅಲ್ಲಿ ಕೊಡಿ, ನಿಮ್ಗೆ ಚರ್ಚೆ ಮಾಡೋದು ಎಲ್ಲ ಅವಕಾಶ ಕೊಡ್ತೇವೆ. ಜೀರೋ ನಿಮ್ಗೆ ತುರ್ತು ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ನಿಮ್ಗೆ ರೈಟಿಂಗ್ ಅಲ್ಲಿ ಜೀರೋ ಅವರಲ್ಲಿ ಪ್ರಶ್ನೆ ಮಾಡೋದ ಅವಕಾಶ ಇದೆ ನೋಡಿ. ನೀವೀಗ ಶಾಸಕರಾಗಿದ್ರಿ, ನಿಮ್ಗೆ ಜವಾಬ್ದಾರಿ ಇದೆ. ನಿಮ್ಮ ಕ್ಷೇತ್ರ ಶಾಸಕ ನಿಮ್ಮನ್ನು ನೋಡಿ, ಜನಸಾಮಾನ್ಯ ಮತ ಎಲ್ಲ ನೋಡ್ತಾ ಇದ್ದಾರೆ. ನಿಮ್ಗೆ ಜೀರೋ, ನಿಮ್ಗೆ ಬಹುಶಃ ಅಲ್ಲಿ ನಿಮ್ಮ ಕ್ಷೇತ್ರದ ಜನಸಾಮಾನ್ಯ ಸಮಸ್ಯೆ ಚರ್ಚೆ ಮಾಡಲಿಕ್ಕೆ ನಿಮ್ಗೆ ಜೀರೋ ಅವರ್ ಎಂಬ ಸಿಸ್ಟಮ್ ಅಲ್ಲಿ ರೈಟಿಂಗ್ ಅಲ್ಲಿ ಕೊಟ್ರೆ ಜೀರೋ ಅವರ ನಿಮ್ಗೆ ಅವಕಾಶ ನಾವು ಮಾಡಿಕೊಡ್ತೇವೆ ಒಂದು. ಎರಡನೇದು, ಈ ರೀತಿಯ ಭಿತ್ತಿಚಿತ್ರ ಮತ್ತು ಇನ್ನಿತರ ಫೋಟೋ ಇದನ್ನೆಲ್ಲ ಇಲ್ಲಿ ಬಂದು ಪ್ರದರ್ಶಿಸಬಾರ್ದಂತ ನಿಮ್ಗೆ ಬಹಳ ಸ್ಪಷ್ಟವಾಗಿ ಇವತ್ತು ಗೊತ್ತಾಗಿದೆ. ನಾವು ಇದ್ದಾಗಲೂ ಕೂಡ ಇಲ್ಲಿ ಕೂತ್ಕೊಂಡ ಸಭಾಧ್ಯಕ್ಷರು ನಾನು ಹೇಳಿದ್ದನ್ನೇ ಹೇಳಿದ್ದಾರೆ. ಸಂತಾಪ ಸೂಚನೆ ಆಯ್ತು, ಅದನ್ನ ತೆಗೆದು ಬಿಡಿ. ಈಗ ಸಂತಾಪ ಸೂಚನೆ